ಹಾಯ್ ಎವ್ರಿಮನ್ ವೆಲ್ಕಮ್ ಬ್ಯಾಕ್ ನೀವು ನೋಡ್ತಾ ಇದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್ ಗೃಹಲಕ್ಷ್ಮಿ ಯೋಜನೆ ಇಂಪಾರ್ಟೆಂಟ್ ಅಪ್ಡೇಟ್ಗೆ ಸ್ವಾಗತ ಸುಸ್ವಾಗತ ಸಾಕಷ್ಟು ಜನ ಕಾಯ್ತಾ ಇದ್ದಾರೆ ಲಕ್ಷ್ಮಿ ಯಾವಾಗ ಬರ್ತಾಳೆ ಅಂತ ಲಕ್ಷ್ಮಿ ಬಾರಮ್ಮ ಲಕ್ಷ್ಮಿ ಬಾರಮ್ಮ ಅಂತ ಕಾಯ್ತಾ ಇದಾರೆ ಗೃಹಲಕ್ಷ್ಮಿ ಇಂಪಾರ್ಟೆಂಟ್ ಅಪ್ಡೇಟ್ ಗುಡ್ ನ್ಯೂಸ್ ಬಂದಿದೆ ತಿಳಿಸ್ಕೊಡ್ತೀವಿ ಚಾನಲ್ಗೆ ಸಬ್ಸ್ಕ್ರೈಬ್ ಅಲ್ಲ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಲೈಕ್ನ ಮಾಡಿ ಮೊದಲು ಹೇಳ್ತಾ ಇದ್ದೀನಿ ನಾವು ಅವ್ರು ಹೇಳಿರೋ ಹೇಳಿರೋ ಪ್ರಕಾರ ಅವ್ರು ಕೊಟ್ಟಿರೋ ಮಾಹಿತಿ ಪ್ರಕಾರ ಅನೌನ್ಸ್ಮೆಂಟ್ ಕೂಡ ಮಾಡ್ತೀವಿ ಯಾರು ಕೂಡ ಅಮೌಂಟ್ ಹಾಕೋದಿಲ್ಲ ಆಮೇಲೆ ನೀವು ಬೈಬೇಡಿ ಬರೋದಿಲ್ಲ ಬರೋದಿಲ್ಲ ಅಂತ ಸರ್ಕಾರದವ್ರು ಏನ್ ಮಾಹಿತಿ ಕೊಡ್ತಾರೆ ಅದನ್ನ ನಿಮಗೆ ತಿಳಿಸ್ಕೊಡ್ತೀವಿ ಅವರು ಬೇಕಾ ಬಿಟ್ಟಿ ಸರ್ಕಾರದ ಹಣ ಇಲ್ಲ ಅವಾಗ್ತಾರೆ ಇವಾಗ್ತಾರೆ ಗೊತ್ತಿಲ್ಲ ಒಟ್ಟಾರೆ ನಾವು ಇವಾಗ ಆಗ್ತೀವಿ ಅಂತ ಅನೌನ್ಸ್ಮೆಂಟ್ ಕೂಡ ಮಾಡ್ತಾರೆ ಅದರ ಪ್ರಕಾರ ನಾವು ಅಪ್ಡೇಟ್ ಕೊಡ್ತೀವಿ ದುಡ್ಡು ಬರೋ ಡೇಟ್ ಕೋ ನಮಗೆ ಸಂಬಂಧ ಇಲ್ಲ ಜಸ್ಟ್ ನಾವು ಮಾಹಿತಿ ಕೊಡ್ತೀವಿ ಯಾವಾಗ ಬರುತ್ತೆ ಅಂತ ಹೇಳಿದ್ದಾರೆ ಅಂತ ವಿಡಿಯೋ ಶುರು ಮಾಡೋಣ ಬನ್ನಿ ಗೋಲಕ್ಷ್ಮಿ ವೆರಿ ವೆರಿ ಇಂಪಾರ್ಟೆಂಟ್ ಅಮೌಂಟ್ ಬಂದಿಲ್ಲ ಸಾಕಷ್ಟು ಜನ ಕಾಯ್ತಾ ಇದ್ದಾರೆ ಅಮೌಂಟ್ ಯಾವಾಗ ಬರುತ್ತೆ ಯಾವಾಗ ಬರುತ್ತೆ ಅಂತ ಇದೀಗ ಜುಲೈ ಆಗಸ್ಟ್ ತಿಂಗಳದ್ದು ಅಮೌಂಟ್ ಯಾವಾಗ ಬರುತ್ತೆ ಅಂದ್ರೆ ಇದೇ ತಿಂಗಳು ಇದೇ ತಿಂಗಳು ಏಳು ಮತ್ತೊಂಬತ್ತನೇ ತಾರೀಕು ಬರುತ್ತೆ ಅಂತ ಹೇಳಿ ಹೇಳಿದ್ದಾರೆ ಇದೇ ತಿಂಗಳು ಏಳನೇ ತಾರೀಕು ಮತ್ತು ಒಂಬತ್ತನೇ ತಾರೀಕು ಸೆವೆಂತ್ ಅಂಡ್ ನೈನ್ತ್ ಈ ಮಂತ್ ನಿಮಗೆ ಜುಲೈ ಮತ್ತು ಆಗಸ್ಟ್ ತಿಂಗಳದ್ದು ಅಮೌಂಟ್ ಬರುತ್ತೆ ಅಂತ ಹೇಳಿದ್ದಾರೆ ನವರಾತ್ರಿ ಪ್ರಯುಕ್ತ ನವರಾತ್ರಿ ನಡೀತಿದ್ರೆ ಅದ್ರ ಪ್ರಯುಕ್ತ ಬಿಡುಗಡೆ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ದಾರೆ ಸುಮಾರು ಐದು ಸಾವಿರ ಕೋಟಿ ಹಣ ಸಂಧಾನ ಆಗುತ್ತೆ ಐದು ಸಾವಿರ ಕೋಟಿ ಹಣ ಬ ಬಿಡುಗಡೆ ಆಗುತ್ತೆ ಈವರೆಗೂ ಒಟ್ಟು ಹದಿಮೂರು ತಿಂಗಳು ಹಣ ನೀಡಿದ್ದಾರೆ ಇದರ ವಿಚಾರಕ್ಕೆ ಮಾಡಿದ್ದಾರೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ಟೀಕೆ ಮಾಡ್ತಾ ಇದ್ದಾರೆ ಅದು ಇದು ಎಲ್ಲ ಹೇಳಿದ್ದಾರೆ ಮೇನಾಗಿ ಈ ಹಿಂದೆ ನಾನು ಹೇಳಿದ್ದೆ ನವರಾತ್ರಿ ಒಳಗೆ ಅಮೌಂಟ್ ಬರ್ತಾರೆ ಗುಡ್ ನ್ಯೂಸ್ ಬಿಫೋರ್ ಹಬ್ ಹಬ್ಬದಕ್ಕಿಂತ ಮುಂಚೆ ಒಂದು ಕಂತು ಬರುತ್ತೆ ಹಬ್ಬ ಇನ್ನೊಂದು ಕಂತು ಬರುತ್ತೆ ಅಂತ ಅಂತ ಹೇಳಿದರು ಲಕ್ಷ್ಮೀ ಬಾಳ್ಕರ್ ಮೇಡಮ್ ಅವರು ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ ಇದೇ ತಿಂಗಳು ಏಳು ಮತ್ತು ಒಂಬತ್ತನೇ ತಾರೀಕು ನಿಮಗೆ ಹಣ ಕ್ರೆಡಿಟ್ ಆಗುತ್ತೆ ಅಂತ ಇವರು ಹೇಳಿರೋ ಪ್ರಕಾರ ನಾವು ವಿಡಿಯೋ ಮಾಡಿದ್ವಿ ಬರುತ್ತಾ ಇಲ್ವೋ ಗೊತ್ತಿಲ್ಲ ವೆಯ್ಟ್ ಮಾಡಿ ಈ ತಿಂಗಳು ಎಂಟೊಳಗೆ ಖಂಡಿತ ನೀವು ಬರುತ್ತೆ ಅಂತ ಹೇಳಿ ಹೇಳಿದ್ದಾರೆ ಇದು ಇವತ್ತಿನ ವಿಡಿಯೋ ಥ್ಯಾಂಕ್ ಯು